ವಾಲ್ಯೂಮ್ ಡಿ ಒಂದು ಚಾಪ್ಟರ್ ಹದಿನಾಲ್ಕು ಪೇಜ್ ನಂಬರ್ನೂರ ತೊಂಬತ್ತ್ಮೂರು ಆದಿ ಸಭೆಯಲ್ಲಿ ದೇವರ ರಾಜ್ಯದ ಗೌರವದ ಬಗ್ಗೆ ವಾಗ್ದಾನಗಳು ಮತ್ತು ಪ್ರಭುವಿನೊಡನೆ ಜೊತೆ ಬಾಧ್ಯಸ್ಥಿಕೆಯು ಪ್ರಸ್ತುತ ಶೋಧನೆಗಳು ಮತ್ತು ಉಪದ್ರವಗಳ ಅಡಿಯಲ್ಲಿಯೂ ಸಹ ನಂಬಿಗಸ್ತಕ್ಕೆ ದೊರೆಯುವ ಪ್ರಬಲವಾದ ಪ್ರೋತ್ಸಾಹಗಳಿದ್ದವು ಮತ್ತು ಇವುಗಳನ್ನು ನಿರೀಕ್ಷಿಸುವ ಮೊದಲೇ ಅವರಿಗೆ ಮುನ್ನೆಚ್ಚರಿಕೆಯನ್ನು ನೀಡಲಾಗಿತ್ತು ಈ ಬಗ್ಗೆ ಏಳು ಸಭೆಗಳಿಗೆ ನೀಡಲಾಗಿರುವ ಭವಿಷ್ಯ ದರ್ಶನ ಗ್ರಂಥ ಪ್ರಕಟಣೆಯಲ್ಲಿರುವ ಸಾಂತ್ವನ ಮತ್ತು ಉತ್ತೇಜನಕರವಾದ ಎಲ್ಲ ಮಾತುಗಳಲ್ಲಿ ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂತೆ ಮಾಡುವೆನು ಪ್ರಕಟಣೆ ಮೂರನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಮತ್ತು ಯಾವನು ಜಯಶಾಲಿಯಾಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸುತ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು ಪ್ರಕಟಣೆ ಎರಡನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಎಂಬ ಮಾತುಗಳಿಗಿಂತ ಬೇರೆ ಯಾವುದೂ ಹೆಚ್ಚು ಸ್ಪಷ್ಟವಾಗಿ ಮತ್ತು ಪ್ರಭಾವಯುಕ್ತವಾಗಿ ಪ್ರಕಾಶಿಸಲಿಲ್ಲ ಈ ವಾಗ್ದಾನಗಳನ್ನು ಹೃದಯದಲ್ಲಿನ ಪ್ರಸ್ತುತ ಉಪಕಾರ್ಯಕ್ಕೆ ಅನ್ವಯ ಮಾಡುವಂತೆ ಆಗಲಿ ಇಲ್ಲವೇ ಪ್ರಸ್ತುತ ಜೀವಮಾನದಲ್ಲಿ ಜನಾಂಗಗಳ ಮೇಲೆ ಇನ್ನೂ ಆಳ್ವಿಕೆ ಮಾಡುವಂತೆ ಸಮಂಜಸವಾದ ರೀತಿಯಲ್ಲಿ ತಪ್ಪಾಗಿ ಅನ್ವಯಿಸಲಾಗದು ಯಾಕೆಂದರೆ ಯಾರು ಜಯ ಹೊಂದುವವರೋ ಅವರು ತಮ್ಮ ಸೇವೆಯಲ್ಲಿ ಮರಣ ಹೊಂದುವುದರ ಮತ್ತು ರಾಜ್ಯದ ಗೌರವಗಳನ್ನು ಪಡಕೊಳ್ಳಬೇಕು ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಆರನೇ ವಚನ ಆದರೆ ಮಾನವ ಸ್ವಭಾವವು ಶ್ರಮೆಯನ್ನು ತಪ್ಪಿಸಿಕೊಳ್ಳ ಬಯಸುತ್ತದೆ ಮತ್ತು ಗೌರವ ಮತ್ತು ಅಧಿಕಾರಗಳನ್ನು ಪಡೆಕೊಳ್ಳಲು ಸಹ ಸದಾ ಸಿದ್ಧವಾಗಿರುತ್ತದೆ ಆದುದರಿಂದ ಪೋಸ್ಟೆಲರ ದಿನಗಳಲ್ಲಿಯೂ ಸಹ ಸಭೆಯಲ್ಲಿ ಕೆಲವರು ಮುಂದಣ ವಾಗ್ದಾನಗಳನ್ನು ಮತ್ತು ಅಧಿಕಾರವನ್ನು ಪ್ರಸ್ತುತ ಜೀವನಕ್ಕೆ ಅನ್ವಯಿಸಿಕೊಂಡು ಸ್ವಂತಕ್ಕೆ ವಿನಿಯೋಗಿಸುವಂತೆ ಒಲವು ತೋರಿದರು ಮತ್ತು ಸಭೆಯನ್ನು ಗೌರವಿಸುವ ಮತ್ತು ಅದಕ್ಕೆ ವಿಧೇಯರಾಗುವ ಸಮಯವೂ ಆಗಲೇ ಬಂದಿದೆಯೋ ಎಂಬಂತೆ ವರ್ತಿಸಲು ಪ್ರಾರಂಭಿಸಿದರು ಅಪೋಸ್ತಲನಾದ ಪೌಲನು ಈ ದೋಷವನ್ನು ಸರಿಪಡಿಸುತ್ತಾ ಬರೆಯುತ್ತಾನೆ ಹೆಮ್ಮೆಯನ್ನು ಬೆಳೆಸಿಕೊಳ್ಳುವ ಮತ್ತು ತ್ಯಾಗದಿಂದ ದೂರ ಸರಿಯುವ ಇಂತಹ ಆಲೋಚನೆಗಳು ಸಭೆಯನ್ನು ಹಾನಿಗೊಳಿಸುವ ಪರಿಣಾಮಗಳನ್ನು ಬೀರುತ್ತವೆ ಎಂಬುವುದು ತಿಳಿದು ವ್ಯಂಗ್ಯವಾಗಿ ಈಗಾಗಲೇ ನೀವು ತೃಪ್ತರಾದೀರಿ ಈಗಾಗಲೇ ನೀವು ಐಶ್ವರ್ಯವಂತರಾದೀರಿ ನಮ್ಮ ಸಹಾಯವಿಲ್ಲದೆ ಅರಸರಾದೀರಿ ಎಂತಲೂ ನಂತರದಲ್ಲಿ ಆತನು ಹಿಂಸೆ ಪಟ್ಟ ಅಪೋಸ್ಸಲರಾದ ನೀವು ಅರಸರಾಗಿದ್ದರೆ ನನಗೆ ಎಷ್ಟೋ ಆನಂದವಾಗುತ್ತಿತ್ತು ನಾವೂ ಸಹ ನಿಮ್ಮೊಂದಿಗೆ ಅರಸರಾಗಿರುತ್ತಿದ್ದೆವು ಒಂದು ಕೋರಿಯಂತ ಅಂತ ಎಂಟನೇ ವಚನ ಎಂದು ಸೇರಿಸುತ್ತಾನೆ ಅವರುಗಳು ತಮ್ಮ ಕ್ರೈಸ್ತತ್ವವನ್ನು ಅದರಿಂದಲೂ ಮತ್ತು ಅದರ ಹೊರಗೂ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಗೌರವವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು ಅವರುಗಳ ಕರ್ತನ ಅನುಯಾಯಿಗಳಾಗಿ ಪ್ರಾಮಾಣಿಕರಾಗುತ್ತಿದ್ದರೆ ಅವರು ಅಂತಹ ಸ್ಥಿತಿಯಲ್ಲಿರುತ್ತಿದ್ದಿಲ್ಲ ಎಂಬುದನ್ನು ಅಪೋಸ್ತಲನು ಚೆನ್ನಾಗಿ ತಿಳಿದಿದ್ದನು ಆದುದರಿಂದ ಖಂಡಿತವಾಗಿಯೂ ಬಹಳ ಕಾಲದಿಂದ ಅಪೇಕ್ಷಿಸಿದ ಆಳ್ವಿಕೆಯು ಪ್ರಾರಂಭವಾಗಿದ್ದರೆ ಆತನು ಸಹ ಅವರಿಗಿಂತ ಕಡಿಮೆ ಇಲ್ಲದಂತೆ ಆಳ್ವಿಕೆ ಮಾಡುತ್ತಿದ್ದನು ಮತ್ತು ಆತನು ತನ್ನ ಪ್ರಾಮಾಣಿಕತೆಯಿಂದ ಸತ್ಯದ ಸಲುವಾಗಿ ಹಿಂಸೆ ಅನುಭವಿಸಿದವನು ಎಂಬುದನ್ನು ಆತನು ಅವರಿಗೆ ನೆನಪು ಮಾಡಿಕೊಟ್ಟನು ಹಾಗಿದ್ದರೆ ಅವರ ಆಳ್ವಿಕೆಯು ಅಪಕ್ವತವಾದದ್ದು ಮತ್ತು ಮಹಿಮೆಗಿಂತ ಹೆಚ್ಚಾಗಿ ಅದು ಉರಲಾಗಿದೆ ಎಂಬುದನ್ನು ಸಾಬೀತುಪಡಿಸಲಾಗಿದೆ ನಂತರದಲ್ಲಿ ವಾಂಗ್ಯದ ಸ್ಪರ್ಶದೊಡನೆ ಆತನು ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ ನಾವು ಬಲಹೀನರು ನೀವು ಬಲಿಷ್ಠರು ನೀವು ಮನಶಾಲಿಗಳು ನಾವು ಮಾನಹೀನಿ ಹೀನರು ಈ ಗಳಿಗೆಯವರೆಗೂ ನಾವು ಹೀನಿಸಲ್ಪಟ್ಟವರು ಆಗಿದ್ದೇವೆ ಎಂದು ಬರೆಯುತ್ತಾನೆ ನಾನು ಅವುಗಳನ್ನು ನಿಮ್ಮನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬರೆಯಲಿಲ್ಲ ನನ್ನ ಪ್ರಿಯ ಮಕ್ಕಳೆಂದು ಭಾವಿಸಿ ನಿಮಗೆ ಬುದ್ಧಿ ಹೇಳುವುದಕ್ಕಾಗಿಯೇ ಈ ಮಾತುಗಳನ್ನು ಬರೆದಿದ್ದೇನೆ ನಿಮ್ಮನ್ನು ಎಚ್ಚರಿಸುವುದಕ್ಕೆ ನನಗೆ ಉತ್ತಮವಾದ ಮತ್ತು ಉದತ್ತವಾದ ಉದ್ದೇಶವಿದೆ ಪ್ರಸ್ತುತ ಗೌರವದ ಮಾರ್ಗವು ಪ್ರಕಟಗೊಳಿಸಿರುವ ಮಹಿಮೆಗೂ ಗೌರವಕ್ಕೂ ನಡೆಸುವುದಿಲ್ಲ ಆದರೆ ಪ್ರಸ್ತುತ ಶ್ರಮೆಗಳು ಮತ್ತು ಸ್ವಾರ್ಥ ತ್ಯಾಗವು ಮಹಿಮೆಗೆ ಅಮರತ್ವಕ್ಕೆ ಮತ್ತು ದೇವರ ರಾಜ್ಯದಲ್ಲಿ ಸಹಭಾಗ್ಯತ್ವ ಪಡೆದುಕೊಳ್ಳಲು ಹೋಗುವ ಇಕ್ಕಟ್ಟಾದ ಮಾರ್ಗವಾಗಿದೆ ಆ ಕಾರಣದಿಂದ ನಾನು ನಿಮ್ಮನ್ನು ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಆ ದಿನದಲ್ಲಿ ಕರ್ತನು ನೀತಿವಂತ ನ್ಯಾಯಾಧಿಪತಿಯು ನನಗೆ ಕೊಡಲಿರುವ ಜೀವದ ಜಯಮಾಲೆಯಲ್ಲಿ ಪಾಲುದಾರರಾಗುವಂತೆ ನೀವು ಈಗ ಶ್ರಮೆ ಹೊಂದಿರಿ ನಿಂದನೆ ಮತ್ತು ಉಪದ್ರವಗಳನ್ನು ಅನುಭವಿಸಿರಿ ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಒಂದು ಕೋರ್ಯಂತ ನಾಲ್ಕನೇ ಅಧ್ಯಾಯ ಹತ್ತರಿಂದ ಹದಿನೇಳನೇ ವಚನ ಹಾಗೂ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯ ಎಂಟನೇ ವಚನ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನು